ಸೊ ಹಾಗೆ ನಾವು ಇನ್ನೂ ಲೋಕಸಭಾ ರಿಸಲ್ಟ್ ಅನ್ನು ಬಿಡುವಾಗಿಲ್ಲ ಎನ್ ಡಿಎ ಇನ್ನೂರ ಎಂಬತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಹಾಗೆ ಇಂಡಿಯಾ ಇನ್ನೂರ ಹತ್ತು ಹಾಗೆ ಅದರ್ಸ್ ನಲವತ್ತಾರು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಕೊಪ್ಪಳ ಲೋಕಾಖಾಡವನ್ನು ಗಮನಿಸುವುದಾದ್ರೆ ಅಲ್ಲಿಯೂ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಮುನ್ನಡೆ ಪಡೆದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಹಿನ್ನಡೆ ಈಗ ಈ ಸಲದ ಅಭ್ಯರ್ಥಿಗಳ ನಾವು ಟಗ್ ಆಫ್ ವಾರ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾರು ಕೂಡ ಜಾಸ್ತಿ ಲೀಡ್ ಅಲ್ಲಿ ಬರ್ತಾ ಇಲ್ಲ ಎಲ್ಲಕ್ಕೇನು ಕೆಲವೊಂದ್ ಕಡೆ ಒಂದ್ ಸಾವಿರ ಇನ್ನೂರು ಹತ್ತು ಎರಡು ಈ ತರದ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಅಂದ್ರೆ ನಿಲ್ಲಿಸಿರುವಂತಹ ಪ್ರತಿ ಅಭ್ಯರ್ಥಿಗಳ ಮಧ್ಯೆ ಟಾಗ್ ಆಫ್ ವಾರ್ ಇದೆ ಇಲ್ಲಿ ಇಲ್ಲಿ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟವನ್ನು ನಾವು ಬದಿಗಿಟ್ಟುಕೊಂಡು ಕೇವಲ ನಮ್ಮ ರಾಜ್ಯವನ್ನ ತೆಗೆದುಕೊಳ್ಳೋದಾದ್ರೆ ನಮ್ಮ ರಾಜ್ಯದಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಮಾತ್ರ ಮಣೆ ಹಾಕಿದೆ ಬಿಜೆಪಿ ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಬಿ ಎಲ್ ಸಂತೋಷ್ ಜೊತೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇವರ ನಡುವೆ ಸಾಂಪ್ರದಾಯಿಕ ಶತ್ರುತ್ವ ಎಲ್ಲರಿಗೂ ಕೂಡ ವಿಚಾರ ಮಗ ಬಿ ವೈ ವಿಜಯೇಂದ್ರ ಅಹ್ ಏನು ಏನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಗಳಿಗೆಯಲ್ಲಿ ಹೊಸ ಮುಖಗಳನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳಿಗೆ ಅವರು ಏನು ನಿರ್ಧಾರ ಮಾಡಿದ್ರು ಅದ ಅದರ ಭಾಗವಾಗಿ ಸಾಕಷ್ಟು ಹೊಸ ಮುಖಗಳಿಗೂ ಕೂಡ ಮನೆ ಹಾಕಿದ್ರು ಬರ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ ಎಣಿಕೆಯ ಬ್ರೇಕಿಂಗ್ ಅಪ್ಡೇಟ್ಸ್ ನಾವು ನಿಮಗೆ ಹೋಗ್ತೀವಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಎಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆಂಟು ಮತಗಳನ್ನು ಗಳಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಐವತ್ತೆಂಟು ಮತ ಗಳಿಸಿದ್ದಾರೆ ಎಸ್ ಹದಿಮೂರು ಸಾವಿರದ ಇನ್ನೂರ ಎರಡು ಮತಗಳ ಅಂತರದಿಂದ ಡಾಕ್ಟರ್ ಕೆ ಸುಧಾಕರ್ ಮುನ್ನಡೆಯನ್ನ ಗಳಿಸಿದ್ದಾರೆ ಇದು ಐದನೇ ಸುತ್ತಿನಲ್ಲಿ ನಡೆದಿರುವಂತದ್ದು ಐದನೇ ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲ ಕಾಂಗ್ರೆಸ್ ಒಂದು ಲಕ್ಷ ಅರವತ್ ಮೂರು ಸಾವಿರದ ಹದಿಮೂರು ಬಿಜೆಪಿ ಒಂದು ಲಕ್ಷ ಮೂವತ್ತು ಸಾವಿರ ಒಟ್ಟಾರೆ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತಾರು ಮತಗಳಿಂದ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಗೆ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊತೆಗೆ ಹಿನ್ನಡೆಯಾಗಿದೆ ಬಿಜೆಪಿ ಅಭ್ಯರ್ಥಿ ಒಂದು ಲಕ್ಷ ಹದಿನೇಳು ಸಾವಿರದ ನಾನೂರ ತೊಂಬತ್ತೆಂಟು ಮತ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಒಂದು ಲಕ್ಷ ಸಾವಿರದ ಮತ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ಮತಗಳ ಅಂತರದಿಂದ ತುಕಾರಾಮ್ ಅವರು ಮುನ್ನಡೆ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ ಎಣಿಕೆಯಲ್ಲಿ ಈಗ ಒಂದು ಹಂತದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಹೋಗಿದ್ದಾರೆಬಳ್ಳಾಪುರದ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ಅದು ಒಂಥರ ಗಾಯಗೊಂಡಂತಹ ಸಿಂಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿನಾಯವಾಗಿ ಸೋಲನ್ನ ಕಂಡಿರತಕ್ಕಂತಹ ಒಂದು ವ್ಯಕ್ತಿತ್ವ